ಏನು ಸಿದ್ದರಾಮಣ್ಣನ ಸರ್ಕಾರ ಇದೆ, ಸಿದ್ದರಾಮಣ್ಣ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿರುವಂತ ಸರ್ಕಾರ. ಯಾವಾಗ ಕಾಂಗ್ರೆಸ್ ಬರುತ್ತೆ ಈ ರೀತಿ ಬ್ಯೂರೋಕ್ರಾಟ್ಸ್ಗಳನ್ನ ಒತ್ತಡಕ್ಕೆ ತಗೊಂಡ್ಬಂದು ಭ್ರಷ್ಟಾಚಾರದಲ್ಲಿ ತೊಡಗಿಸುವಂತದ್ದು ಅವ್ರದೊಂದು ಹಾಬಿ ಆಗಿಬಿಟ್ಟಿದೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗುತ್ತೆ, ಸಮೃದ್ಧ ಒಳ್ಳೆ ಸರ್ಕಾರ ಇವತ್ತು ಬರುವಂತ ನಿರೀಕ್ಷೆ ಇದೆ. ಬಿಜೆಪಿ JDS ಪಾದಯಾತ್ರೆ ಮೈಸೂರು ಚಲೋ ಅನ್ನುವಂತಹ ಏನು ಈ ಒಂದು ಪಾದಯಾತ್ರೆ ನಡೀತಾ ಇದೆ. ನಮ್ ಜೊತೆ ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ಒಬ್ಬ ಏನು ಬಿಜೆಪಿ ಮುಖಂಡರು ಇದ್ದಾರೆ, ಶರಣ ಅಂಗಡಿ ಅವರು. ಸರ್ ನಮಸ್ತೆ, ಮೊದಲೇದಾಗಿ ಉತ್ತರ ಕರ್ನಾಟಕದಿಂದ ಅಷ್ಟು ದೂರದಿಂದ ಬಂದಿದ್ದೀರ, ಈ ಒಂದು ಪಾದಯಾತ್ರೆ ಮೂಡ ಹಗರಣ ಒಟ್ಟಾರೆಯಾಗಿ ಸರ್ಕಾರದ ಹಗರಣ ಈ ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀರ? ನೋಡಿ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ, ಯಾವಾಗ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅವಾಗ ಹಗರಣಗಳ ಸುರಿಮಾಳೆನೆ ಮಾಧ್ಯಮಗಳಲ್ಲಿ, ಪ್ರತಿಯೊಬ್ಬರ ಮನೆಗಳಲ್ಲಿ, ಪತ್ರಿಕೆಯಲ್ಲಿ, ಏನು ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರದ ವಿಷಯಗಳನ್ನೇ ತುಂಬಿರುವಂತದ್ದು. ಹಿಂದೆ ನಿಮ್ಗೆಲ್ಲ ಗೊತ್ತಿದೆ, 2G ಸ್ಪೆಕ್ಟ್ರಮ್ ಇರ್ಬೋದು, ಕಾಮನ್ವೆಲ್ತ್ ಗೇಮಲ್ಲಿ ಎಷ್ಟು ಹಗರಣಗಳಾದವು, ಇವೆಲ್ಲ ಹಗರಣಗಳು ನೋಡಿದರೆ ಇವತ್ತು ಕರ್ನಾಟಕದಲ್ಲಿ SC ST ಏನು ದುಡ್ಡನ್ನು ಮಿಸ್ ಆಗಿ ಬಳಸ್ಕೊಂಡಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಇವತ್ತು ಏನು ಸಿದ್ದರಾಮಣ್ಣನ ಸರ್ಕಾರ ಇದೆ, ಸಿದ್ದರಾಮಣ್ಣ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿರುವಂಥ ಸರ್ಕಾರ. ಉದ್ದೇಶವಾಗಿ ಇವತ್ತು ನಾವು ಬೆಂಗಳೂರಲಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು. ಇನ್ನು ಏನು PSI ಪರಶುರಾಮ್ ಅವರ ಅನುಮಾನಾಸ್ಪದ ಸಾವೇನಿದೆ, ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಏನು ತನಿಖೆಗಳು ಕೂಡ ನಡೀತಾ ಇದೆ. ಸ್ಥಳೀಯ ಯಾದಗಿರಿ ಶಾಸಕರಾಗಿರುವಂತ ಶಾಸಕರು ಬಗ್ಗೆ ಏನು ಒಂದು FIR ಕೂಡ ದಾಖಲಾಗಿರುವಂತದ್ದು ಠಾಣೆಯಲ್ಲಿ, ಈ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಖಂಡಿತವಾಗ್ಲೂ ಪರಶುರಾಮ್ ನನಗೆ ಕಾಲೇಜ್ ದಿನಗಳಂತರ ಗೊತ್ತಿರುವಂತ ವ್ಯಕ್ತಿನೇ. ಪಾಪ ಬಡ ಗೊತ್ತು, ತುಂಬಾ ಸತ ನನ್ಗೆ ಹೆಲ್ಪ್ ಕೇಳಿದಾಗ ನಾವು ಹೆಲ್ಪ್ ಮಾಡಿದೀವಿ ಅವ್ರಿಗೆ. ಪರಶುರಾಮ್ ಧಾರವಾಡದಲ್ಲಿ KCD ಕಾಲೇಜ್ನಲ್ಲಿ ಕಲ್ತಿರುವಂತ ವಿದ್ಯಾರ್ಥಿ, ಪಾಪ ಬಡ ವಿದ್ಯಾರ್ಥಿ. ಅವಾಗ್ನೇ ಪಾಪ ಅವಾಗ ಅವನು ಪೊಲೀಸ್ ಆಗ್ಬೇಕಂತ ಹೇಳಿ ಪೊಲೀಸ್ ಆಗಿ ಬೆಂಗಳೂರಲ್ಲಿ ಒಂದ್ ಸ್ವಲ್ಪ ದಿವಸ ನೌಕರಿ ಮಾಡಿ ಆಮೇಲೆ PSI ಎಕ್ಸಾಮ್ ಬರೆದು ಬಹಳ ಕಷ್ಟಪಟ್ಟು PSI ಆದ. ಅದಾದ್ಮೇಲೆ ಯಾದಗಿರಿಗೆ ಹೋದ, ಯಾದಗಿರಿ ಇಂತೆಲ್ಲ ಕಷ್ಟಗಳನ್ನ ಅನುಭವಿಸಿ ಇವತ್ತು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿ ಇಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ ಅಂತ ಒಂದು ಹುದ್ದೆಗೆ ಬಂದ್ಮೇಲೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಏನು ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ಅವ್ರು ಕಿರುಕುಳ ಕೊಡುವಂತದ್ದು ಯಾವಾಗ ಯಾವಾಗ ಕಾಂಗ್ರೆಸ್ ಬರುತ್ತೆ ಈ ರೀತಿ ಬ್ಯೂರೋಕ್ರಾಟ್ಸ್ಗಳನ್ನ ಒತ್ತಡಕ್ಕೆ ತಗೊಂಡ್ಬಂದು ಭ್ರಷ್ಟಾಚಾರದಲ್ಲಿ ತೊಡಗಿಸುವಂತದ್ದು ಅವ್ರದೊಂದು ಹಾಬಿ ಆಗಿಬಿಟ್ಟಿದೆ. ಹೀಗಾಗಿ ಏನು ಪರಶುರಾಮ್ ಹತ್ಯೆ ಆಗಿದೆ ಇದು ಖಂಡನಾರ್ಯ. ಪ್ರತಿಯೊಂದು ಸಲ ಹಿಂದೆ ಸಿದ್ದರಾಮಣ್ಣ ಸರ್ಕಾರ ಅವಾಗ ಸಹ ನಿಮ್ಗೆ ಗೊತ್ತಿದೆ AK ಜಾರ್ಜ್ ಅವರು ಗೃಹ ಮಂತ್ರಿ ಇದ್ರು. ನಿಮಗೆ ಮಲ್ಲಿಕಾರ್ಜುನ್ ಬಂಡೆ ಹತ್ಯೆ ನೆನಪಿಗೆ ಬರಬೇಕು, PSI ಗಣಪತಿ ಹತ್ಯೆ ನೆನಪಿಗೆ ಬರುತ್ತೆ. ಎಷ್ಟೋ ಜನ ಅಧಿಕಾರಿಗಳು ಹತ್ಯೆ ಮಾಡಿರುವಂತದ್ದು ನಿಮ್ಗೆ ಗೊತ್ತಿದೆ. DK ರವಿ ಉದಾಹರಣೆ. ಆ ಮಲ್ಲಿಕಾರ್ಜುನ್ ಬಂಡೆ ಎಂತ ಒಳ್ಳೆ ದಕ್ಷ ಅಧಿಕಾರಿ, ಅವನು ಸಹ ಹತ್ಯೆ ಮಾಡಿಸಿರುವಂತದ್ದು. ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಬರುತ್ತೆ ಅವಾಗವಾಗ ಅಧಿಕಾರಿಗಳ ಮೇಲೆ ಒತ್ತಡ ತಗೊಂಡ್ಬಂದು ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಳ್ತಾರೆ. ಅವ್ರೇನಾರೆ ಅವ್ರಿಗೆ ಸ್ಪಂದಿಸಿಲ್ಲ ಅಂದ್ರೆ ಅವ್ರನ್ನ ಹತ್ಯೆ ಮಾಡಿಸೋದು, ಮತ್ತೊಂದು ಕಿರುಕುಳ ಕೊಟ್ಟು ಅವ್ರನ್ನ ಪುಕ್ಲಾಸುವಂತ ಒಂದು ವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರದ್ದು. ಹಾಗಾಗಿ ಇಡೀ ಏನು ನಮ್ಮ ಎಲ್ಲ ನಾಯಕರು ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕಂತ ಹೇಳಿ ನಾವೆಲ್ಲ ಪಾದಯಾತ್ರೆ ಮಾಡ್ತಾರಂತದ್ದು. PSI ಪರಶುರಾಮ್ ಅವರು ತಮಗೆ ವೈಯಕ್ತಿಕವಾಗಿ ತಿಳಿದಿರುವ ಕಾರಣಕ್ಕೆ ಕೇಳ್ತಾ ಇರುವಂತದ್ದು, ಹೇಗೆ ವ್ಯಕ್ತಿಗತವಾಗಿ ಹೇಗಿದ್ರು ಅವರು, ಏನು ಈಗ ಒಂದು ಅನುಮಾನ ಮೂಡಿ ಬರ್ತಾ ಇದೆ ಅವ್ರ ಸಾವಿನ ಬಗ್ಗೆ, ಏನು ಸಾಮಾನ್ಯವಾಗಿ ಸಾವಾಗಿರುವಂತದ್ದು ಅಥವಾ ಯಾವ ರೀತಿಯಾಗಿ ಏನು ಆಗಿರುವಂತದ್ದು ಕೂಡ ಏನು ಇನ್ನು ಕೂಡ ತನಿಖೆ ನಡೀತಾ ಇರುವಂತದ್ದು, ನಿಮ್ಮ ಪ್ರಕಾರ ಯಾವ ರೀತಿಯಾದಂತ ವ್ಯಕ್ತಿ ಆತ್ಮಹತ್ಯೆ ಏನಾದ್ರು ಮಾಡ್ಕೊಳಕ್ ಏನಾದ್ರು ಪ್ರಯತ್ನ ಮಾಡಿರ್ಬೋದಾ, ಏನ್ ಹೇಳಕ್ ಬಯಸ್ತೀರಾ? ಖಂಡಿತವಾಗ್ಲಪ್ಪ, ಬಡ ಪ್ರಾಮಾಣಿಕ ನಾನು ವಿದ್ಯಾರ್ಥಿ ದೇಶದಿಂದ ನೋಡ್ತಿರುವಂತ ವ್ಯಕ್ತಿ, ಅವನು ದುಡ್ದು ಕೆಲಸ ಮಾಡ್ಬೇಕಂತ ವ್ಯಕ್ತಿ, ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿ PSI ಆದ್ರವ್ರ ಮುಂದೆ, ಅದಾದ್ಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳು. ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಲಾರದಂತ ಮನುಷ್ಯ, ಅದೇ ಆಗ್ಲೇ ಹೇಳಿದೆ ನಿಮ್ಗೆ, ಯಾವಾಗ ಈ ಶಾಸಕರು ಕಾಂಗ್ರೆಸ್ ಶಾಸಕರಾಗಿರ್ಬೋದು, ಕಾಂಗ್ರೆಸ್ಸಿನ ಮಿನಿಸ್ಟರ್ಸು ಅಧಿಕಾರಿಗಳ ಮೇಲೆ ಒತ್ತಡ ತೊಗೊಂಬಂದು ಏನೋ ಕೆಲಸ ಮಾಡಿಲ್ಲ ಅಂತಂದ್ರೆ ಅವ್ರ ಮೇಲೆ ಒತ್ತಡ ತೊಗೊಂಬಂದು ಅವ್ರನ್ನ ಹರಾಶ್ಮೆಂಟ್ ಮಾಡುವಂತದ್ದು ಅವ್ರದೊಂದು ಪ್ರವೃತ್ತಿ. ಹೀಗಾಗಿ ಮಾನಸಿಕವಾಗಿ ನೊಂದು ಅವ್ರು ಹಾರ್ಟ್ ಅಟ್ಯಾಕ್ ಅಂತ ಪ್ರೂವ್ ಮಾಡಿದ್ದಾರೆ. ಏನು ಈಗ ಅವ್ರ ಅಲ್ಲಿ ಕಾಂಗ್ರೆಸ್ ಶಾಸಕರ ಮೇಲೆ FIR ಆಗಿದೆ. ನಿಜವಾಗ್ಲೂ ಇದು ಸೋಮೋಟೋ FIR ಆಗ್ಬೇಕಾಗಿತ್ತು. ಅಲ್ಲಿ ದಲಿತ ಮುಖಂಡರು, ಅಲ್ಲಿ ಸ್ಥಳೀಯ ಏನೋ ಅವ್ರ ಪತ್ನಿ ಅವರೆಲ್ಲ ಹೋರಾಟಕ್ಕೆ ಹೊತ್ತು FIR ಮಾಡಿಸಿದ್ದಾರೆ. ಈ ಹತ್ಯೆ ಆದ್ಮೇಲೆ ಹತ್ಯೆನೆ ಅನ್ಕೊಂಡಿರ್ಬೋದು ಅನ್ಕೋತೀನಿ ನಾನು ಇದನ್ನ. FIR ಆಗ್ಲಿ, FIR ಆಗಿದೆ, ಮುಂದೆ ತನಿಖೆ ಆಗುತ್ತೆ. ತನಿಖೆ ಆದ್ಮೇಲೆ ಮುಂದಿನ ಒಂದು ಏನು ಕಾಂಗ್ರೆಸ್ ಸರ್ಕಾರ ಈ ಭ್ರಷ್ಟ ಸರ್ಕಾರ ತೊಲಗ್ಲಿ, ಮುಂದೆ ನಮ್ಮ ಸರ್ಕಾರ ಬಂದಾಗ, ಈಗಾಗ್ಲೇ ರಾಜ್ಯ ಸರ್ಕಾರದವ್ರು CBI ಕೊಟ್ಟಿದ್ದಾರಂತೇನೋ ನ್ಯೂಸ್ ಎಲ್ಲ ಬರ್ತಾ ಇದೆ, ಅಧಿಕೃತವಾಗಿ ನಮ್ಗೆ ಗೊತ್ತಾಗಿಲ್ಲ. ಗೊತ್ತಾದ ತಕ್ಷಣ ಪ್ರತಿಕ್ರಿಯೆ ಮಾಡ್ತೀವಿ.
ತಮ್ಮದೇ ಬಿಜೆಪಿ ನಾಯಕರುಗಳು ಪ್ರತಿಕ್ರಿಯೆ ನೀಡ್ತಾ ಇರುವಂತದ್ದು ಈ ವಿಚಾರವಾಗಿ ಏನು ಈ ಒಂದು PSI ವಿಚಾರವಾಗಿ ವರ್ಗಾವಣೆ ಕುರಿತಾಗಿ ಏನು 30 ಲಕ್ಷ ರೂಪಾಯಿಗಳ ಡಿಮ್ಯಾಂಡ್ ಅನ್ನು ಮಾಡಿದ್ರು ಶಾಸಕರು ಅನ್ನುವಂತ ಒಂದು ಆರೋಪ, ಇದ್ರ ಬಗ್ಗೆ ತಾವೇನ್ ಹೇಳ್ತೀರ? ಖಂಡಿತವಾಗ್ಲೂ ನಾ ಹೇಳಿದ್ನಲ್ಲ, ಈ ಕಾಂಗ್ರೆಸ್ಸಿನ ಶಾಸಕರಾಗಿರ್ಬೋದು ಮಿನಿಸ್ಟರ್ಸ್ ಆಗಿರ್ಬೋದು ಪ್ರತಿ ಬಾರಿನು ಒತ್ತಡಕ್ಕೆ ಸಿಲುಗಿಸ್ತಾರೆ. ಇವು ವರ್ಗಾವಣೆ ದಂಧೆಯಲ್ಲಿ ಸೇರಿದ್ದಾರೆ, ಅವ್ರಿಗೆ ಏನಾರು ಸ್ಪಂದಿಸಿದ್ದಿಲ್ಲ ಅಂದ್ರೆ ಅವ್ರಿಗೆ ಬೇರೆ ರೀತಿಯಿಂದ ಕಿರುಕುಳ ಕೊಡುವಂತ ವ್ಯವಸ್ಥೆ ಇದೆ. ನಿಮ್ಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗಿದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ತುಂಬಾ ವ್ಯಾಪಕವಾಗಿ ನಡೀತಾ ಇರುವಂತದ್ದು. ಈ PSI ಎಲ್ಲ ಕಾನ್ಸ್ಟೇಬಲ್ ಸತಿಗೂ ಬಿಡಂಗಿಲ್ಲ ಅವರು ವರ್ಗಾವಣೆ ದಂಧೆಯಲ್ಲಿ ದುಡ್ಡು ಕೇಳುವುದನ್ನ, ಹೀಗಾಗಿ ಒತ್ತಡಕ್ಕೆ ಒಳಗಾಗಿದ್ದಾರೆ. ಇವತ್ತು ಇನ್ನೇನು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ತಮ್ಮ ಪಾದಯಾತ್ರೆ, ಮೈಸೂರು ಚಲೋ, ಮೈಸೂರಿಗೆ ತಲುಪ್ತೀರಾ, ಆ ಬಳಿಕ ಏನು ನ್ಯಾಯ ದೊರಕುತ್ತೆ ಅಂತ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ ತಮಗೆ? ಖಂಡಿತವಾಗೂ ತಾಯಿ ಕಾವೇರಿಯವರು, ಕಾವೇರಿ ಮಾತೆ ನಮ್ಗೆಲ್ಲ ಕರುಣಿಸ್ತಾರೆ. ನಾವು ಈ ಒಂದು ಹೋರಾಟಕ್ಕೆ ಫಲಶ್ರುತಿ ದೊರೆತೇ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗುತ್ತೆ, ಸಮೃದ್ಧ ಒಳ್ಳೆ ಸರ್ಕಾರ ಇವತ್ತು ಬರುವಂತ ನಿರೀಕ್ಷೆ ಇದೆ.